ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ತುಂಬ ಜನ ಕೇಳಿರುವಂಥ ವೀಡಿಯೋ ಅದು ಬಂದು ನಮ್ಮ ಪಾಪುಗೆ ಏನು ನೀವು ಫುಡ್ ಕೊಡ್ತೀರಾ ಅಂತ ಕೇಳಿದ್ದೀರಾ, ಸಾಲಿಡ್ಸ್ ಎಲ್ಲ ಏನೇನು ಕೊಡ್ತೀರಾ ಅಂತ. ಸೊ ನಾನು ಅವಳಿಗೆ ಬೆಳಗ್ಗೆ ಹೊತ್ತು ಏನು ಕೊಡೋದಿಲ್ಲ, ನಾರ್ಮಲ್ ಬ್ರೆಸ್ಟ್ ಮಿಲ್ಕ್ ಅಷ್ಟೇನೆ. ಮಧ್ಯಾಹ್ನದ ಹೊತ್ತು ನಾನು ಅವಳಿಗೆ ಫಸ್ಟ್ ನಾನು ಸಾಲಿಡ್ ಇಂಟ್ರೊಡ್ಯೂಸ್ ಮಾಡುತ್ತ ಟೈಮಲ್ಲಿ ನಾನು ಏನೇನು ಫುಡ್ ಕೊಟ್ಟಿದ್ದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಫಸ್ಟು. ಸೊ ಫಸ್ಟ್ ನಾನು ಅಷ್ಟೇ ಮಧ್ಯಾಹ್ನದ ಹೊತ್ತು ಒಂದು 4 ಸ್ಪೂನ್ ಆಗುವಷ್ಟು, ಜಾಸ್ತಿ ಮಾಡ್ತಾ ಇರಲಿಲ್ಲ, ಸ್ವಲ್ಪನೇ ಕೊಡ್ತಾ ಇದ್ದೆ, 4 ಸ್ಪೂನ್ ಆಗುವಷ್ಟು ರಾಗಿ ಸರಿನ ಕೊಡ್ತಾ ಇದ್ದೆ. ರಾಗಿ ಸರಿ ಅಂದರೆ ಬರೀ ರಾಗಿ ಸರಿ ಅಲ್ಲ, ರಾಗಿ ಮತ್ತು ಗೋಧಿ ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕಿರುವಂಥ ಒಂದು ಪೌಡರು. ಸೊ ಅದನ್ನು ನಾನು ನೋಡಿ ಡೈಲಾಗ್ ರೆಸಿಪಿ ತೋರಿಸ್ತೀನಿ ಹೆಂಗೆ ಏನು ಅಂತ, ಅದನ್ನು ಕೊಡ್ತಾ ಇದ್ದೆ. ಸೊ ಅದಾದ ನಂತರ 1 ವೀಕ್ ಆದ ನಂತರ ನಾನು ಅವ್ರಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡಿದೆ, ಆ್ಯಂಡ್ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಫಸ್ಟ್ ವೀಕಲ್ಲಿ ಮಾಡ್ತಾ ಇದ್ದಿಲ್ಲ, ಅದನ್ನು ಸ್ವಲ್ಪ ಥಿಕ್ ಮಾಡಿದೆ ಅಷ್ಟೇನೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ಆಲ್ಮೋಸ್ಟ್ 3 ವೀಕ್ಸ್ ಅದೇ ಮಧ್ಯಾಹ್ನದ ಹೊತ್ತು ಮಾತ್ರನೇ ಕೊಡ್ತಾ ಇದ್ದಿದ್ದು. ಅದಾದ ನಂತರ 4th ವೀಕಲ್ಲಿ ನಾನು ಏನು ಮಾಡಿದೆ ಅಂತಂದರೆ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ರೈಸು ಮತ್ತೇನಾದರೂ ಒಂದು ವೆಜಿಟೇಬಲ್ ಹಾಕಿ ಚೆನ್ನಾಗಿ ಪ್ಯೂರಿ ಥರ ಮಾಡಿ ಕೊಡ್ತಾ ಇದ್ದೆ, ಕೊಡ್ತಾ ಇದ್ದೀನಿ ಇವಾಗಲೂ ಅದೇ ಇದರಲ್ಲೇ ಇದೆ. ಆ್ಯಂಡ್ ಆಲ್ಮೋಸ್ಟ್ ಒಂದು 7 o'clock ಸಂಜೆ ನೈಟ್ ಟೈಮ್ ಅಂತಲೇ ಅಂದ್ಕೊಳ್ಳಿ, 7 to 8 o'clockಲ್ಲಿ ನಾ 8 o'clock ಒಳಗಡೆ ನಾನು ಅವಳಿಗೆ ರಾಗಿ ಸರಿನ ಮತ್ತೆ ಹೆಂಗೆ ಮಾಡಿಕೊಡ್ತಾ ಇದ್ದೆ ಮಧ್ಯಾಹ್ನ ಸೇಮ್ ಅದೇ ವೇನಲ್ಲೇ ಮಾಡಿಕೊಡ್ತಾ ಇದ್ದೀನಿ. ಸೊ ಡೀಟೇಲಾಗಿ ರೆಸಿಪಿ ತೋರಿಸ್ತೀನಿ. ಆ್ಯಂಡ್ ಇದಿಷ್ಟು 2 ಹೊತ್ತು ನಾನು ಅವ್ರಿಗೆ ಇವಾಗ ಸಾಲಿಡ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ 4 o'clock ಆ ಟೈಮಲ್ಲಿ ನಾನು ಒಂದು ಫ್ರೂಟ್ ಏನಾದರೂ ಲೈಕ್ ಮೂಸುಂಬಿ, ದಾಳಿಂಬೆ ಹಣ್ಣು ಇದಿಷ್ಟನ್ನು ಕೊಡ್ತೀನಿ. ಅದೆರಡರಲ್ಲಿ ಯಾವುದಾದ್ರೂ ಒಂದು ಹೆಸರು ಎರಡು ಹೆಸರು ಅಷ್ಟಾಗುವಷ್ಟು ಅದರಿಂದ ಜ್ಯೂಸ್ ತೆಗೆದು ಕೊಡ್ತೀನಿ, ಇಲ್ಲಾಂತಂದರೆ ಹಾಗೆ ನಿಬ್ಲರಲ್ಲಿ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಅವಳು ಮೂಸಂಬಿ ಇವಾಗ ಚೆನ್ನಾಗಿ ಸಿಗುತ್ತೆ, ಸೊ ತುಂಬ ಇಷ್ಟಪಟ್ಟು ತಿಂತಾಳೆ. ದಾಳಿಂಬೆ ಹಣ್ಣಿಗಿಂತ ಮೂಸಂಬಿ ಇಷ್ಟಪಡ್ತಾಳೆ, ಜ್ಯೂಸಿ ಕೂಡ ಇರುತ್ತಲ್ಲ ಸ್ವಲ್ಪ ಜಾಸ್ತಿ, ದಾಳಿಂಬೆನಲ್ಲಿ ಅಷ್ಟೊಂದು ಜ್ಯೂಸಿಯಾಗಿ ಇರೋದಿಲ್ಲ ಸಮ್ಟೈಮ್ಸು. ಸೊ ಅವಳು ಮೂಸಂಬಿ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ, ಸೊ ಅದನ್ನು ಅಂದು ಕೊಡ್ತೀನಿ. ಅದನ್ನು ಆಫ್ಟರ್ 4th ವೀಕ್ ನಾನು ಇವಾಗ ಅವಳಿಗೆ ಫ್ರೂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ನಾನು ಸಾಲಿಡ್ ಸ್ಟಾರ್ಟ್ ಮಾಡಿ 4th ವೀಕಲ್ಲಿ ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡಿರೋದು. ಸರ್ ಫಸ್ಟೇನೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಹೋಗಿಲ್ಲ. ಆ್ಯಂಡ್ ಎಲ್ಲನೂ ಅಷ್ಟೇ, ಎಲ್ಲನೂ ಸಡನ್ನಾಗಿ ನೀವು ಒಂದೇ ಟೈಮಲ್ಲಿ ಕೊಡೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಫ್ರೂಟನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಇವಾಗ ಸದ್ಯಕ್ಕೆ ಅಷ್ಟೇ ನಾನು 2 ಫ್ರೂಟನ್ನು ಅವಳಿಗೆ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ದಾಳಿಂಬೆ, ಆಮೇಲೆ ಮೂಸಂಬಿ, ಆಮೇಲೆ ಒಂದು ಸರಿ ಏನೋ ಕಿತ್ತಲೆ ಹಣ್ಣು ಕೊಟ್ಟಿದೆ, ಬಟ್ ಅದು ಸ್ವಲ್ಪ ಹುಳಿ ಹುಳಿ ಇತ್ತಲ್ಲ, ಹಂಗಾಗಿ ಅವಳಷ್ಟೊಂದು ಇಷ್ಟಪಟ್ಟು ಇಲ್ಲ, ಸ್ವಲ್ಪ ಲೈಟ್ ಹುಳಿ ರುಚಿ ಇತ್ತು. ಸೊ ಹಂಗಾಗಿ ಅದನ್ನು ಆಮೇಲೆ ಕೊಡೋದು ಸ್ಟಾಪ್ ಮಾಡಿಬಿಟ್ಟೆ. ಇನ್ನು ಸೀಸನ್ ಬರತ್ತಲ್ಲ, ಅವಾಗ ಚೆನ್ನಾಗಿ ಸಿಗುತ್ತೆ, ಅವಾಗ ಕೊಡ್ಬೋದು ಅಂತಂದ್ಬಿಟ್ಟು ಸಿವಿಯಾಗಿ ಸದ್ಯಕ್ಕೆ 2 ಫ್ರೂಟ್ ಕೊಟ್ಟಿರೋದು. ನಾನು ನಿಮ್ಮ ಮಕ್ಕಳು ನೋಡಿಕೊಂಡು ಹಿಂಗೆ ಬೇಕು ಹಂಗೆ ಕೊಡ್ಬೋದು ನೀವು. ಸೊ ಜ್ಯೂಸ್ ಚೆನ್ನಾಗಿ ತೆಗೆದು ಕೊಡಿ. ಇವಾಗ 2nd ವೀಕಲ್ಲಿ ನಾನು ಇದೆ ರೈಸ್ ಮತ್ತು ವೆಜಿಟೇಬಲ್ಸ್. ವೆಜಿಟೇಬಲ್ಸ್ ಬಂದು ನಾನು ಮಂಗಳೂರು ಸೌತೆಕಾಯಿ, ಆಮೇಲೆ ಕ್ಯಾರೆಟು, ಬೀನ್ಸು, ಆಮೇಲೆ ಬಟಾಣಿ, ಇದಿಷ್ಟನ್ನು ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಕೊಡ್ಬೋದು. ಹಸಿ ಬಟಾಣಿ ಆಗಿರಬೇಕು, ಚೆನ್ನಾಗಿ ಬೆಂದಿರಬೇಕು, ಎಲ್ಲ ವೆಜಿಟೇಬಲ್ಸ್ ಅಷ್ಟೇ ಚೆನ್ನಾಗಿ ಬೆಂದಿರಬೇಕು. ಆ್ಯಂಡ್ ಮಂಗಳೂರು ಸೌತೆಕಾಯಿ ತುಂಬಾ ಒಳ್ಳೆಯದು, ಅದನ್ನು ಆರಾಮ್ಸೆ ಕೊಡ್ಬೋದು, ಸೋರೆಕಾಯಿನೂ ಕೊಡ್ಬೋದು ಆ ಥರ ನೋಡಿದ್ರೆ. ಸೊ ನಾನು ಇವಾಗ ಸದ್ಯಕ್ಕೆ ಅವಳಿಗೆ ಕ್ಯಾರೆಟು, ಮಂಗಳೂರು ಸೌತೆಕಾಯಿ ಇದೆರಡನ್ನೇ ಕೊಟ್ಟಿರೋದು. ಆ್ಯಂಡ್ ನೋಡ್ಬೋದು ಇನ್ನು ಮುಂದೆ ಬೇರೆ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಅನ್ನನಾದ್ರು ಬಿಸಿ ಬಿಸಿ ಇರತ್ತಲ್ಲ, ಅನ್ನ ಫ್ರೆಶ್ ಆಗಿರುತ್ತಲ್ಲ, ಹಾಗಾಗಿ ಸೊ ಅನ್ನ ಚೆನ್ನಾಗಿ ಚೆನ್ನಾಗಿ ತಣ್ಣಗೆ ಮಾಡಿಬಿಟ್ಟು ಈ ವೆಜಿಟೇಬಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಪ್ಯೂರಿ ಥರ ಮಾಡ್ತೀನಿ. ವೆಜಿಟೇಬಲ್ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀನಲ್ಲ, ಆ ನೀರನ್ನೇ ಇದಕ್ಕೂ ಹಾಕ್ಬಿಟ್ಟು ರುಬ್ತೀನಿ. ಸೊ ಇಲ್ಲಾಂತಂದರೆ ನೀವು, ನಾನು ಒಂದೊಂದ್ಸರಿ ಏನು ಮಾಡ್ತೀನಿ ಅಂತಂದರೆ, ನಮ್ಮ ಮನೆಯಲ್ಲಿ ಕಾಯಿ ಹುಳಿ ಮಾಡ್ತಾರೆ, ಸೊ ಅದು ಖಾರ ಎಲ್ಲ ಏನು ಇರೋದಿಲ್ಲ, ಹಾಗೇ ಇರುತ್ತೆ. ವೆಜಿಟೇಬಲ್ಸು ಅದರಲ್ಲಿ ನಾನು ಒಂದೆರಡು ಪೀಸ್ ಹಾಕ್ಬಿಟ್ಟು ರುಬ್ಬಿ ಕೊಡ್ತೀನಿ. ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ಗಂಜಿ ಇರುತ್ತಲ್ಲ ಅನ್ನದ್ದು, ಬಾಯ್ಲ್ಡ್ ರೈಸಲ್ಲಿ ಗಂಜಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಆ ಗಂಜಿ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ತುಪ್ಪ, ಇದಿಷ್ಟು ಹಾಕ್ಬಿಟ್ಟು ಪ್ಯೂರಿ ಮಾಡ್ತೀನಿ. ಆ ಥರ ಮಾಡ್ತೀನಿ, ಒಂದು ಡ್ರಾಪ್ ಅಷ್ಟು ತುಪ್ಪ ಹಾಕ್ತೀನಿ ಅಷ್ಟೇನೆ. ಸೊ ಅದು ಚೆನ್ನಾಗಿರುತ್ತೆ. ಒಂದೊಂದು ಸರಿ ವೀಕ್ಲಿ ಒನ್ಸ್ ಏನಾದರೂ ಮಾಡ್ತೀನಿ ಅಂತಾರೆ ಅಷ್ಟೇ, ಜಾಸ್ತಿ ಮಾಡೋದಿಲ್ಲ ಆ ಥರ. ಜಾಸ್ತಿ ವೆಜಿಟೇಬಲ್ ಬಾಯ್ಲ್ ಮಾಡಿರ್ತೀವಲ್ಲ, ಆ ನೀರನ್ನೇ ಹಾಕ್ಬಿಟ್ಟು ರುಬ್ತೀನಿ. ಸೊ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇನ್ನೂ ಒಂದೇನಂದರೆ, ರಾಗಿ ಸರಿ ಒರಿಜಿನಲ್ ನಾವು ಫಾಲೋ ಮಾಡೋ ಪ್ರೊಸೆಸ್ ಬೇರೆನೇ ಇದೆ. ಇವಾಗ ನಾನು ಸದ್ಯಕ್ಕೆ ತೋರಿಸ್ತಾ ಇರೋದು ಬಂದು, ಇವಾಗ ಮಳೆಗಾಲ ಇದೆಯಲ್ಲ, ಹಂಗಾಗಿ ಮಳೆ ಬರ್ತಾ ಇರುತ್ತಲ್ಲ, ಹಾಗಾಗಿ ಇದನ್ನು ಮಾಡೋದಕ್ಕೆ ಒರಿಜಿನಲ್ ಪ್ರೊಸೆಸ್ ಏನಿದೆ ರಾಗಿ ಸರಿ ಪೌಡರ್ ಮಾಡೋದಕ್ಕೆ, ಅದು ಬಂದು ಸ್ವಲ್ಪ ಬಿಸಿಲು ಜಾಸ್ತಿನೇ ಬೇಕು, ಒಂದೇ ದಿನದಲ್ಲಿ ಅದು ಒಣಗೋಗ್ಬೇಕು. ನಾವೇನು ಮಾಡ್ತೀವಿ ಪೌಡರ್ದು ಪೌಡರು, ಹಾಗಾಗಿ ಇವಾಗ ಸದ್ಯಕ್ಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದ್ಬಿಟ್ಟು ನಾನು ಫಾರ್ ಈ
ಸೀಸನ್ಗೋಸ್ಕರ ಅಂದರೆ ಈ ಒಂದು ಸ್ವಲ್ಪ ಟೈಮ್ಗೋಸ್ಕರ ಈ ಥರ ಪೌಡರನ್ನು ರೆಡಿ ಮಾಡಿರೋದು. ಸೊ ಅಮ್ಮ ನೆಕ್ಸ್ಟ್ ಅದನ್ನು ಮಾಡಿದಾಗ ನಾನು ಅದನ್ನು ರೆಸಿಪಿ ಡೀಟೇಲಾಗಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಆ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು. ಇದೊಂದು ಸ್ವಲ್ಪ ಕೆಲಸ ಜಾಸ್ತಿ ಆ್ಯಂಡ್ ನೋಡೋದಕ್ಕೂ ನಿಮಗೆ ಬೇರೆ ಥರ ಇರುತ್ತೆ, ತುಂಬ ಡಿಫ್ರೆಂಟ್ ಮೆಥಡು. ಸೊ ಅದನ್ನು ನಾನು ಪಾಪುಗೆ ನೆಕ್ಸ್ಟ್ ಮಾಡಿದಾಗ ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಮಾಡಿಲ್ಲ ಅದನ್ನು, ಬಟ್ ಬಿಸಿಲು ನೋಡ್ಕೊಂಡು ಮಾಡಬೇಕು ನೋಡಿ. ಹಾಗಾಗಿ ಒಂದೊಂದು ದಿನ ಮಳೆ ಇರುತ್ತೆ, ಒಂದೊಂದು ದಿನ ಬಿಸಿಲಿರುತ್ತೆ, ಆ ಥರ ಕಂಪ್ಲೀಟಾಗಿ ಒಂದೇ ದಿನದಲ್ಲಿ ಇದು ಒಣಗೋಗ್ಬೇಕು. ಸೊ ಆ ಥರ ಇರುವಾಗ ಅದನ್ನು ಮಾಡ್ಬೋದು ಅಷ್ಟೇ. ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ. ಅದು ಅಮ್ಮ ಮಾಡಿದಾಗ ಖಂಡಿತವಾಗ್ಲೂ ಅವಾಗ ಶೇರ್ ಮಾಡ್ತೀನಿ ಅದನ್ನು. ಸೊ ಇದಿಷ್ಟು. ಸೊ ಇವಾಗ ಬನ್ನಿ, ರೆಸಿಪಿನ ನೋಡ್ಕೊಂಡು ಬನ್ನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕೇಳಿ, ಓಕೆನಾ? ಸೊ ಇವಾಗ ರೆಸಿಪಿನ ನೋಡ್ಕೊಂಡು ಬನ್ನಿ, ಆ ಥರ ಎಲ್ಲ ನಾನು ಕೊಡ್ತಾ ಇದ್ದೀನಿ ಏನು ಅಂತ, ಓಕೆನಾ? ಫ್ರೆಂಡ್ಸ್ ಇವಾಗ ಬನ್ನಿ, ಪಾಪುಗೆ ಮಧ್ಯಾಹ್ನಕ್ಕೆ ನಾನು ಇವತ್ತೇನು ಕೊಡ್ತಾ ಇದ್ದೀನಿ ಅದನ್ನು ತೋರಿಸ್ತೀನಿ. ಇವಾಗ ಒಂದು ಪ್ಲೇಟಲ್ಲಿ ಚೆನ್ನಾಗಿ ಬೆಂದಿರೋಂಥ ಅನ್ನನ ಹಾಕಿಟ್ಟಿದ್ದೀನಿ. ಸೊ ಸ್ವಲ್ಪ ತಣ್ಣಗಾಗಲಿ ಅಂತ, ಬಿಸಿ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ. ಇಷ್ಟೊಂದು ಅನ್ನ ಬೇಕಾಗೋದಿಲ್ಲ, ಬಟ್ ಜಾರಲ್ಲಿ ಸಿಗೋದಿಲ್ಲ ಬ್ಲೇಡ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇಲ್ಲಾಂತ ನುಣ್ಣಗಾಗೋದಿಲ್ಲ, ತರ್ತರಿ ಉಳಿದು ಬಿಡುತ್ತೆ. ಸ್ವಲ್ಪ ಜಾಸ್ತಿ ಹಾಕೊಂಡಿರೋದು ಅದಕ್ಕೋಸ್ಕರ, ಅಷ್ಟೊಂದು ಬೇಕಾಗೋದಿಲ್ಲ. ಆ್ಯಂಡ್ ಈ ಕಡೆ ನಾನು ಇವಾಗ ಸ್ವಲ್ಪ ಕ್ಯಾರೆಟನ್ನು ತುರ್ಕೊಳ್ತಾ ಇದ್ದೀನಿ. ನೀವು ತುರ್ಕೊಬೋದು, ಇಲ್ಲ ಸಣ್ಣದಾಗಿ ಹೆಚ್ಕೋಬೋದು, ಇಲ್ಲ ಸ್ಲೈಸ್ ಕೂಡ ಮಾಡ್ಕೋಬೋದು. ಅಷ್ಟೇ, ಒಂದು ಸ್ಪೂನ್ ಆಗೋವಷ್ಟು ತುರಿನ ತುರ್ಕೊಳ್ತಾ ಇದ್ದೀನಿ. ಸೊ ಇವಾಗ ಕ್ಯಾರೆಟ್ ನೋಡಿ ತುರಿದಾಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ, ನುಣ್ಣಾಗಿ ಚೆನ್ನಾಗಿ ಬೆಂದಿರಬೇಕು. ಸೊ ಇವಾಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸ್ಪೂನ್ ಅಷ್ಟು ಆಗೋಷ್ಟೇ ಕ್ಯಾರೆಟ್ ಹಾಕಿರೋದು, ಅಷ್ಟೇನಲ್ಲ, ಸ್ವಲ್ಪ ಮಾಡೋದಲ್ಲ, ಸಾಕಾಗುತ್ತೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ. ಸೊ ಚೆನ್ನಾಗಿ ಬೇಯಬೇಕು, ಮತ್ತು ಹಸಿ ಹಸಿ ಇರಬಾರ್ದು, ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೆಂದ ನಂತರ ಅದನ್ನು ಕೂಲ್ ಆಗಿಬಿಟ್ಟು ಆಮೇಲೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ. ನಾನು ಯಾಕೆ ತುರಿದಿದ್ದೀನಿ ಅಂತಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಇಲ್ಲಾಂತಂದ್ರೆ ತೆಳ್ಳಗೆ ಸ್ಲೈಸ್ ಕೂಡ ಮಾಡ್ಬೋದು, ನಿಮ್ಮ ಇಷ್ಟ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಬೋದು. ಸೊ ನಾನು ಸ್ವಲ್ಪ ನೀರು ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ನೀರು. ಸೊ ಹಂಗಾಗಿ ನಾವು ಒಂದು ಸ್ವಲ್ಪ ಬಿಸಿನೀರು ಇಲ್ಲಾಂತಂದರೆ ಅನ್ನದ ಗಂಜಿನ ಸೇರಿಸ್ಕೊಳ್ಬೋದು ಇದಕ್ಕೆ. ಸೊ ನಾನಿವಾಗ ತರಕಾರಿ ಬೇಯಿಸಿರುವಂಥ ನೀರು ಮತ್ತು ಆ ಕ್ಯಾರೆಟು ಏನಿದೆ ಅದನ್ನು ಜೊತೆಗೇನೆ ಹಾಕಿದ್ದೀನಿ, ಹಾಗೆಯೇ ತಣ್ಣಗಾಗಿಟ್ಟಿರುವಂಥ ಅನ್ನ. ಸೊ ಇವಾಗ ಇದನ್ನು ನೀಟಾಗಿ ಪ್ಯೂರಿ ಥರ ಮಾಡ್ಕೊಂಡು ಬರ್ತೀನಿ. ಕ್ಯಾರೆಟ್ ಬದಲಾಗಿ ನೀವು ಮಂಗಳೂರು ಸೌತೆಕಾಯಿ, ಸೋರೆಕಾಯಿ, ಇಲ್ಲಾಂತಂದರೆ ಬೀನ್ಸು, ಇಲ್ಲ ಹಸಿ ಬಟಾಣಿ, ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ಕೊಳ್ಬೇಕು, ಹಾಕ್ಕೊಳ್ಬೋದು. ನಾನಿಲ್ಲಿ ಇವತ್ತು ಕ್ಯಾರೆಟ್ ಹಾಕಿರೋದ್ರಿಂದ ಕಲರ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ, ಆರೆಂಜ್ ಆಗಿದೆ. ಸೊ ಇದನ್ನು ಚೆನ್ನಾಗಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿದೆ. ಹಾಗೆ ಇದಕ್ಕೆ ಒಂದು ಎರಡು ಬಿಂದಾಗುವಷ್ಟು ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ಕೆಲವೊಂದು ಮಕ್ಕಳು ತುಪ್ಪ ಫೇವರ್ ಇಷ್ಟಪಡೋದಿಲ್ಲ. ಸೊ ಇದನ್ನು ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಒಂದು ಸ್ವಲ್ಪ, ಸೊ ಸ್ವಲ್ಪ ನೀರು ಇದು ಸ್ವಲ್ಪ ಬೇಕಾಗತ್ತೆ ಕುಡಿಸೋದಕ್ಕೆ ಅಂತ. ಹಾಗೆ ಒಂದೇ ಸಮ ಇದು ಕೊಟ್ಟರೆ ಗಂಟ್ಲು ಕಟ್ಟಿದಂಗೆ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಕೂಡ ಇಡ್ತೀನಿ, ಚೆನ್ನಾಗಿ ಡೈಜೆಸ್ಟ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೀರು. ಸೊ ಸ್ವಲ್ಪ ನೀರು ಇದಿಷ್ಟನ್ನು ಕೊಡ್ತಾ ಇದ್ದೀನಿ ಮಧ್ಯಾಹ್ನದ ಹೊತ್ತು. ಇದನ್ನು ನಾನು ಅವಳಿಗೆ 12 ಗಂಟೆಯಿಂದ 1 ಗಂಟೆ ಒಳಗಡೆ ತಿನ್ನಿಸ್ಬಿಡ್ತೇನೆ, ಆಮೇಲೆ ಅವಳು ಮಲ್ಕೊಳ್ತಾಳೆ ಒಂದೊಂದು ಸರಿ. ಸೊ ಅದಕ್ಕೋಸ್ಕರ ನಾನು 12 ಗಂಟೆ ನಂತರ ಇದನ್ನು ಕೊಡ್ತೀನಿ ಅವಳಿಗೆ. ಹಾಗೇನೆ ಇವಾಗ ಸಂಜೆ ಹೊತ್ತು ಅಂದರೆ ನೈಟ್ ಟೈಮ್ ಅಂತ ನೆನ್ಕೊಳ್ಳಿ, 7 o'clock ಟೈಮಲ್ಲಿ ನಾನು ಅವಳಿಗೆ ರಾಗಿ ಸರಿನ ಕೊಡ್ತೀನಿ. ಸೊ ನೀವು ಸ್ಟಾರ್ಟಿಂಗಲ್ಲಾದರೆ ಮಧ್ಯಾಹ್ನ ಕೊಡೋದಾದರೆ ಯಾವ ಥರ ಮಾಡ್ಬೋದು ಅಂತಲೂ ತೋರಿಸ್ತೀನಿ. ಸೇಮ್ ಮಧ್ಯಾಹ್ನ ನಾನು ಯಾವ ಥರ ಮಾಡ್ತಾ ಇದ್ದೆ ಮುಂಚೆ, ಸೊ ಸೇಮ್ ವೇನಲ್ಲಿ ಇವಾಗ ಸಂಜೆ ಟೈಮಲ್ಲಿ ಕೊಡ್ತೀನಿ. ಸೊ ಇದು ಬಂದು ರಾಗಿ ಮತ್ತು ಗೋಧಿ ಸಮ ಪ್ರಮಾಣದಲ್ಲಿ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಆಮೇಲೆ ನೀಟಾಗಿ ಪುಡಿ ಮಾಡಿರೋಂಥದ್ದು. ಸೊ ಪುಡಿ ಮಾಡಿ ಜರಡಿ ಮಾಡಿ ಇಟ್ಕೊಬೋದು ನೀವು, ನಾನು ಇದನ್ನು ಹಾಗೇ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಇದನ್ನು ಜರಡಿ ಮಾಡಿ ಇಟ್ಕೊಳ್ಬೋದು ನೀವು, ಲಾರ್ಜ್ ಕ್ವಾಂಟಿಟಿನಲ್ಲಿ ಇಲ್ಲ ಮಾಡ್ತೀರಾ ಅಂತಂದರೆ ಜರಡಿ ಮಾಡಿ ಮಾಡಿ ಅದನ್ನು ಮತ್ತೆ ಪುಡಿ ಮಾಡಿ ಜರಡಿ ಮಾಡ್ಕೊಳ್ಬೋದು, ಅವಾಗ ಫೈನ್ ಪೌಡರ್ ಸಿಗುತ್ತೆ ನಿಮಗೆ. ಬಟ್ ನಾನು ಇಲ್ಲಿ ಬೇರೆ ಥರನೇ ಫಾಲೋ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಪುಡಿ ಮಾಡಿಕೊಂಡು ನಂತರ ಇದನ್ನು ಒಂದು ಸ್ಪೂನ್ ಆಗುವಷ್ಟು ಹುಡಿನ ಒಂದು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಕದಡ್ಬಿಟ್ಟು ಅದನ್ನು ಸೋಸ್ಕೊಳ್ತೀನಿ. ಸೋಸ್ಕೊಂಡದ್ದು ಸ್ವಲ್ಪ ಹೊತ್ತಾಗ ಒಂದು 1/2 hour ಆದ ನಂತರದ್ದು ಚೆನ್ನಾಗಿ ಗಂಜಿ ಥರ ಉಳ್ಕೊಳ್ಳುತ್ತೆ ಅಡಿನಲ್ಲಿ ನೀರು ಮೇಲೆಗಡೆ ತೇಲ್ಬಿಟ್ಟು. ಸೊ ಅದನ್ನು ನಾನು ಮತ್ತೆ ರಾಗಿ ಸರಿ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇವಾಗ ಆ ಥರ ಸೋಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗೋಗ್ಬಿಟ್ಟಿದೆ. ಸೊ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ. ಆಫ್ಟರ್ ಒಂದು 1/4 ಗಂಟೆ 1/4 ಗಂಟೆಯಲ್ಲಿ ಅದು ನೀಟಾಗಿ ಅಡಿನಲ್ಲಿ ಬಾವೆ ಥರ ಇರುತ್ತೆ. ಸೊ ಅದನ್ನು ನೀಟಾಗಿ ನೋಡಿ ಮೇಲೆಗಡೆಯಿಂದ ನೀರನ್ನು ಚೆಲ್ಕೊಳ್ತಾ ಇದ್ದೀನಿ.
ಸೊ ಇದು ಕೆಳಗಡೆ ನೋಡ್ಬೋದು ನೀವು ಒಂದು ಸ್ವಲ್ಪ ಥಿಕ್ ಲೇಯರ್ ಒಂದು ಫಾರ್ಮ್ ಆಗಿದೆ ಅಲ್ಲ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಡೈಲ್ಯೂಟ್ ಮಾಡಿ ಇದನ್ನು ಮತ್ತೆ ಕಾಯಿಸ್ಕೊಳ್ತೀನಿ. ಸೊ ಆವಾಗ ರಾಗಿ ಸರಿ ರೆಡಿ ಆಗುತ್ತೆ. ಸೊ ಆ ಥರ ಮಾಡ್ತೀನಿ. ನಾನು ಮುಂಚೆ ಹೇಳಿದೆ ಅಲ್ಲ ಬೇರೆ ಮೆಥಡ್ ಇದೆ ಅಂತ ರಾಗಿ ಸರಿ ಮಾಡೋ ಒರಿಜಿನಲ್ ಮೆಥಡು, ಅದನ್ನು ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಅವಳಿಗೆ ಈ ಥರ ಸರಿನ ಕೊಡ್ತಾ ಇದ್ದೀನಿ ಬಿಕಾಸ್ ಬಿಸಿಲು ಕಾರಣದಿಂದಾಗಿ. ಸೊ ಈ ಥರ ಚೆನ್ನಾಗಿ ಅದನ್ನು ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇದ್ರ ಜೊತೆಗೆ ನೀವು ಬೇಕಂದರೆ, ನಾನು ಇವಾಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಲ್ಲ, ಸೊ ಇದ್ರ ಜೊತೆಗೆ ಬೇಕಾದ್ರೆ ಒಂದು ಸ್ವಲ್ಪ ನೀವೊಂದು 2 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದನ್ನು ಕಾಯಿಸ್ಕೊಳ್ಬೇಕು. ಸೊ ಫಸ್ಟು ಯಾವತ್ತು ಅದನ್ನು ನೀಟಾಗಿ ಡೈಲ್ಯೂಟ್ ಮಾಡಿ ನಂತರ ಸ್ಟವ್ ಮೇಲೆ ಇಡಿ. ಮೊದಲೇ ಸ್ಟವ್ ಮೇಲೆ ಇಟ್ಟರೆ ನೀಟಾಗಿ ಗಂಟು ಕಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನೀಟಾಗಿ ಕುಕ್ ಆಗೋದಿಲ್ಲ. ಸೊ ಇವಾಗ ನೋಡಿ 1 ಪೀಸಷ್ಟು ಕಲ್ಲು ಸಕ್ಕರೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ನಿಮ್ಮ ಕಲ್ಲು ಸಕ್ಕರೆ ಬೇಡ ಹಾಗೇ ಪ್ಲೇನಾಗಿ ಕೊಡ್ತೀರ ಅಂತಂದರೆ ಖಂಡಿತವಾಗ್ಲೂ ಕೊಡ್ಬೋದು, ಬಟ್ ಅವ್ಳು ತಿನ್ನೋದಿಲ್ಲ ಹಾಗೆಲ್ಲ ಕೊಟ್ಟರೆ. ಅದಕ್ಕೋಸ್ಕರ 1 ಪೀಸ್ ಕಲ್ಲು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇವಾಗ ಕೈ ಆಡಿಸ್ತಾನೇ ಇರಬೇಕು ನೀವು. ಕೈ ಆಡ್ಸೋದು ಬಿಟ್ಬಿಟ್ರೆ ಅದು ಗಂಟಾಗುತ್ತೆ, ಆಮೇಲೆ ಕರೆಕ್ಟಾಗಿ ಬೇಯೋದಿಲ್ಲ. ಗಂಟು ಗಂಟು ಸಿಕ್ಕಿದ್ರೆ ಅವ್ರಿಗೆ ತಿನ್ನೋದಕ್ಕೂ ಆಗೋದಿಲ್ಲ. ಸೊ ನೀಟಾಗಿ ಕೈ ಆಡಿಸ್ತಾ ಆಡಿಸ್ತಾ ನೋಡಿ, ಇವಾಗ ಸ್ವಲ್ಪ ಸ್ವಲ್ಪನೇ ತಿಕ್ಕ ಆಗ್ತಾ ಇದೆ. ಸೊ ಅದನ್ನು ಚೆನ್ನಾಗಿ ಕೈ ಆಡಿಸ್ತಾ ಕುದಿಸ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿಟ್ಟರೆ ಬೇಯೋದಿಲ್ಲ ನೀಟಾಗಿ. ಸೊ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಕುದಿತಾ ಕುದಿತಾ ನೋಡ್ಬೋದು ನೀವು ತಿಕ್ಕಾಗ್ತಾ ಬಂದಿದೆ. ಸೊ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇದ್ರಿ ಅಂತಂದರೆ ಸ್ವಲ್ಪ ನೀರಾಗೇ ಇರಲಿ, ಇಲ್ಲಾಂತಂದರೆ ಸ್ವಲ್ಪ ದಪ್ಪ ಮಾಡ್ಕೋಬೋದು. ಸೊ ನಾನು ಇವಾಗ ಸದ್ಯಕ್ಕೆ ಅವಳಿಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಕೊಡ್ತಾ ಇದ್ದೀನಿ. ಮುಂಚೆ ಸ್ವಲ್ಪ ತೆಳ್ಳಗೆ ಕೊಡ್ತಾ ಇದ್ದೆ, ಸೊ ಇವಾಗ ಅವಳು ಆಲ್ಮೋಸ್ಟ್ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾಳೆ ಅಂತ ಅನಿಸುತ್ತು. ಸೊ ಹಂಗಾಗಿ ನಾನು ಸ್ವಲ್ಪ ತಿಕ್ಕಾಗಿ ಕೊಡ್ತಾ ಇದ್ದೀನಿ. ನೋಡ್ಬೋದು ಅದು ಚೆನ್ನಾಗಿ ಬೇಯೋದಕ್ಕೆ ಬೆಂದಾದ ನಂತರ ನೋಡಿ ಈ ಥರ ನಿಮಗೆ ತಳ ಬಿಟ್ಕೊಂಡು ಬಂದ ಥರ ಕಾಣಿಸುತ್ತೆ. ಸ್ವಲ್ಪ ತಿಕ್ಕಾದಾಗ ನಿಮ್ಗೆ ಆ ಥರ ಗೊತ್ತಾಗತ್ತೆ. ಆ್ಯಂಡ್ ಸ್ಮೆಲ್ ಕೂಡ ಬರುತ್ತೆ, ತುಂಬ ಚೆನ್ನಾಗಿರೋ ಸ್ಮೆಲ್ ಬರುತ್ತೆ. ಸೊ ಇವಾಗ ನೋಡಿ ನೀಟಾಗಿ ಕುಕ್ ಆಗಿದೆ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ. ಸೊ ಇದನ್ನು ತಣ್ಣಗಾದ ನಂತರ ಇನ್ನೂ ಕೂಡ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನೋಡ್ಕೊಳ್ಳಿ ನೀವು. ಹಾಗಾಗಿ ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ, ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ, ಸೊ ದ್ಯಾಟ್ ಅದು ಬೇಗ ತಣ್ಣಗಾಗತ್ತೆ. ಆ್ಯಂಡ್ ತಿರುಗಿಸ್ಕೊಂಡೇ ಇರಬೇಕು, ಇಲ್ಲಾಂತಂದರೆ ಅದು ಮೇಲ್ಗಡೆ ಒಂಥರ ಅಂಕೆನೆ ಥರ ಬಂದುಬಿಡತ್ತೆ. ಸೊ ಅವಾಗ ಅದೂ ಅಷ್ಟೇ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೆ ಆಗೋದಿಲ್ಲ, ಅಂದರೆ ಗಂಟು ಕಟ್ಟಿರೋ ಥರ ಆಗುತ್ತೆ. ಸೊ ಹಾಗಾಗಿ ಕೈ ಆಡಿಸ್ತಾ ಅದನ್ನು ತಣ್ಣಗೆ ಮಾಡ್ಕೊಳ್ಳಿ. ಇವಾಗ ಪ್ಯೂರಿ ರೆಡಿ ಆಗಿದೆ ನೋಡಿ, ಪ್ಯೂರಿ ಅನ್ನೋದಕ್ಕಿಂತ ರಾಗಿ ಸರಿ. ಸೊ ರೆಡಿ ಆಗಿದೆ, ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ನಾನು ಇವಾಗ ಸದ್ಯ ಕೊಡ್ತೀನಿ ಅವಳಿಗೆ. ಸೊ ಇದಕ್ಕೇನು ಸ್ವಲ್ಪ ತೆಳ್ಳ ಕೊಡ್ತಾ ಇದ್ದೆ ಮುಂಚೆ, ಇವಾಗ ಸ್ವಲ್ಪ ತಿಕ್ ಮಾಡಿದ್ದೀನಿ. ಸೊ ಈ ಸಣ್ಣ ಸ್ಪೂನಲ್ಲಿ ನಾನು 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ, ಇಷ್ಟು ರೆಡಿ ಆಗುತ್ತೆ. ಸೊ ಇಷ್ಟು ಖಂಡಿತವಾಗ್ಲೂ ಧಾರಾಳ ಸಾಕಾಗುತ್ತೆ, ಅವ್ಳು ಜಾಸ್ತಿ ತಿನ್ನೋದು ಇಲ್ಲ ಫ್ರೆಂಡ್ಸ್. ಹಾಗೆ ನಾವು ಒಂದಷ್ಟು ಜನ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಹೆಸರುಕಾಳು, ಆಮೇಲೆ ಬೇರೆ ತೊಗರಿ ಬೇಳೆ, ಬೇರೆ ಏನೇ ಬೇಳೆ ಕಾಳುಗಳನ್ನೆಲ್ಲ ಕೊಡ್ತಾರೆ, ಸರಿನಲ್ಲಿ ಪೌಡರ್ ಮಾಡಿಬಿಟ್ಟು ರೋಸ್ಟ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ. ಬಟ್ ನಾನು ಇವಾಗ ಸದ್ಯಕ್ಕೆ ಅದನ್ನೇನೂ ಸ್ಟಾರ್ಟ್ ಮಾಡಿಲ್ಲ, ಬಿಕಾಸ್ ಇವಾಗಷ್ಟೇ ಅವಳಿಗೆ ಈ ಸಾಲಿಡ್ಸನ್ನು ಸ್ಟಾರ್ಟ್ ಮಾಡಿರತ್ತಲ್ವ, ಹಾಗಾಗಿ ಅದು ತುಂಬಾ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಇವಾಗ ಸದ್ಯಕ್ಕೆ ಅದನ್ನು ಸ್ಟಾರ್ಟ್ ಮಾಡಿಲ್ಲ. ಇವಾಗ ಅದು ಫಸ್ಟು ಬೇಸಿಕ್ಕಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಸೊ ಆಲ್ಮೋಸ್ಟ್ ಅವಳಿಗೆ 10 ಮಂತ್ಸ್ ನಂತರ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಕಸ್ಮಾತ್ ಟ್ರೈ ಮಾಡಿದ್ರೆ ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ರಾಗಿ ಮತ್ತು ಗೋಧಿ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀವು ಆದಷ್ಟು ಅದನ್ನೇ ಕೊಡೋದಕ್ಕೆ ಹೋಗಿ, ಬಿಕಾಸ್ ಡಾಕ್ಟರ್ಸ್ ಕೂಡ ನಿಮಗೆ ಫಸ್ಟ್ ರೆಕಮೆಂಡ್ ಮಾಡೋದೇ ರಾಗಿ ಗೋಧಿ. ನನಗಂತೂ ಹಾಗೇ ರೆಕಮೆಂಡ್ ಮಾಡಿದರು, ಸರ್ಲ್ಯಾಕ್ ಆಗಿರಲಿ, ಬೇರೆ ಏನಾದರೂ ಬೇಳೆಕಾಳು ಅಲ್ವಾ ಆಲ್ಮಂಡ್ಸು ಆ ಥರ ಎಲ್ಲ ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡೋದು ನೋಡಿದ್ದೀನಿ ನಾನು, ತುಂಬ ಜನ ಮಾಡ್ತಾರೆ ಆ ಥರ. ಬಟ್ ನನಗೆ ಅದು ಆ ಥರ ಡೈಜೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆ ಥರದ್ದೆಲ್ಲ ಫುಡ್ ಐಟಮ್ಸು. ಸೊ ಅದಕ್ಕೋಸ್ಕರ ನಾನು ಅದನ್ನು ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಟ್ ಮುಂದೆ ಅವಳು ಸ್ವಲ್ಪ ಬೆಳೀತಾ ಬೆಳೀತಾ ಡೈಜೆಷನ್ ಮಕ್ಕಳಿಗೆ ಚೆನ್ನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಒಂದೊಂದಾಗೇ. ಬಟ್ ಇವಾಗ ಸದ್ಯಕ್ಕೆ ಜಸ್ಟ್ ರಾಗಿ ಮತ್ತು ಗೋಧಿ ಇದೇ ಮೇನ್ ಅವಳಿಗೆ ಅಂತಲೇ ಹೇಳ್ಬೋದು. ಸೊ ಈ ಥರ ನಿಮಗೆ ಹೆಂಗೆ ನೀವು ಕನ್ವೀನಿಯಂಟ್ ಇದ್ದೀರಾ, ನಿಮ್ಮ ಪಾಪು ಹೆಂಗಿದೆ, ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಫಸ್ಟ್, ಅದು ಒಂದು ಇಂಪಾರ್ಟೆಂಟು. ಸೊ ಹಂಗಾಗಿ ನಿಮಗೆ ಯಾವ ಥರ ನಿಮ್ಮ ಪಾಪು ಹಿಂಗೆ ನೋಡಿಕೊಂಡು ಕೊಡ್ಬೋದು. ಸೊ ಇದಿಷ್ಟು ನಾನು ಅವ್ರಿಗೆ ಕೊಡ್ತಾ ಇರೋಂಥ ಸಾಲಿಡ್ಸ್, ಇದಿಷ್ಟು ಡೀಟೇಲ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಸೊ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಹೆಲ್ಪ್ಫುಲ್ ಅಂತ ಅನ್ನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ. ಬಾಯ್ ಬಾಯ್.